प्रिय वीक्षकरे राजकीय राजकारणिगळु देश केंद्र राज्य क्षेत्र होराट समाज सेवे सत्य श्रद्धे निष्ठे स्नेह स्पंदने काळजी आदर्श आसक्ति आलोचने आत्मविश्वास प्रामाणिकते दक्षते व्यवस्थे अव्यवस्थे चिंतने अभिवृद्धि नडे नुडी ಏಳು ಬೀಳು ಭೂತ ವರ್ತಮಾನ ಭವಿಷ್ಯ ಇವೆಲ್ಲ ಮಹತ್ವಪೂರ್ಣ ರಾಜಕೀಯ ವಿಷಯಗಳೊಂದಿಗೆ ನಿಮ್ಮೆಲ್ಲರ ಸಮ್ಮುಖದಲ್ಲಿ ನಮ್ಮ ದೇಶದ ಒಂದು ಕ್ಷೇತ್ರದ ಜನಪ್ರತಿನಿಧಿಯ ಜನನಾಯಕರ ರಾಜಕೀಯತರ ಜೀವನ ಹಾಗೂ ಅವರ ಉನ್ನತ ಸಾಮಾಜಿಕ ವ್ಯವಸ್ಥೆಗಾಗಿ ಪಡೆದಿರುವಂತ ಹಾಗೂ ಪಡೆಯುತ್ತಿರುವಂತ ಅವರ ಕೆಲಸ ಕಾರ್ಯಗಳನ್ನು ಗುರುತಿಸಿ ಗಮನಿಸಿ ಅವೆಲ್ಲವನ್ನು ನಿಮ್ಮ ಮುಂದೆ ತರುವುದೇ ನಮ್ಮ ನ್ಯಾಷನಲ್ ಪೊಲಿಟಿಕ್ಸ್ ಸೋಶಿಯಲ್ ಮೀಡಿಯಾದ ಮೂಲ ಉದ್ದೇಶ ನಮ್ಮ ಇವತ್ತಿನ ಸಂದರ್ಶನದಲ್ಲಿ ಅಕ್ಕಲಕೋಟ್ ವಿಧಾನಸಭಾ ಕ್ಷೇತ್ರದ ಸರಳ ಸಜ್ಜನ ಪ್ರಾಮಾಣಿಕ ದಕ್ಷ ರಾಜಕಾರಣಿ ಮಾನನೀಯ ಶಾಸಕರು ಹಾಗೂ ಭಾರತೀಯ ಜನತಾ ಪಾರ್ಟಿ ಸೋಲಾಪುರ ಜಿಲ್ಲಾ ಅಧ್ಯಕ್ಷರು ಸುಮಾರು ವರ್ಷಗಳಿಂದ ಸಕ್ರಿಯ ರಾಜಕಾರಣದಲ್ಲಿ ಸಮಾಜ ಸೇವೆಯಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡು ಜನರ ಸೇವೆ ಜನಾರ್ದನ ಸೇವೆ ಎಂದು ಅರಿತು ತಮ್ಮನ್ನು ತಾವು ಸುದೀರ್ಘವಾಗಿ ಜನರ ಒಳಿತಿಗಾಗಿ ಜನರ ಅಭಿವೃದ್ಧಿಗಾಗಿ ಹಾಗೂ ಸರ್ವ ಧರ್ಮವನ್ನು ಪ್ರೀತಿಸುವಂತ ನಾಯಕರು ಸನ್ಮಾನ್ಯ ಶ್ರೀ ಸಚಿನ್ ಕಲ್ಯಾಣ್ ಶೆಟ್ಟಿ ಸರ್ ಸಚಿನ್ ದಾದಾ ಕಲ್ಯಾಣ್ ಶೆಟ್ಟಿ ಸರ್ ನಮ್ಮ ಉಪಸ್ಥಿತಿಯಲ್ಲಿ ಇದ್ದಾರೆ ಇವರಿಗೆ ನಮ್ಮ politicianindia.com @social media ಪರವಾಗಿ ಹಾರ್ದಿಕ ಸ್ವಾಗತ ಸರ್ ನಮಸ್ತೆ ಸರಿಗ ಇಡಿ ಅಕ್ಕಲಕೋಟ್ ತಾಲೂಕಿನಲ್ಲಿ ಮತ್ತೆ ಸೋಲಾಪುರ ಜಿಲ್ಲೆಯಲ್ಲಿ ತಾವು ಸಾಕಷ್ಟು ಚರ್ಚಿತರು ಆದರೂ ಕೂಡ ತಮ್ಮ ಒಂದು ರಾಜಕೀಯ ಪರಿಚಯ ನಮ್ಮ ವೀಕ್ಷಕರಿಗೆ ಹೇಳಿ ಸರ್ ನಾನು 2015 ನಾ ಒಂದು ಅಕ್ಕಲಕೋಟ ಸಣ್ಣ ಹಳ್ಳಿಯ ಸರ್ಪಂಚ ನಾವು ನಮ್ಮಲ್ಲಿ ನಮ್ಮ ಅಧ್ಯಕ್ಷರತ್ತಿ ನಾವು ಸರ್ಪಂಚ ಆಮೇಲೆ 2019 ನಾ ಅಕ್ಕಲಕೋಟ ಚುನಾವ್ ಕ್ಷೇತ್ರದಿಂದ ನಮ್ಮ ನೇತಾ ನಮ್ಮ ರಾಜ್ಯದ ಡೆಪ್ಟಿ ಸಿ ಎಂ ಪ್ರೊಡ್ಯೂಸರ್ संदीपुर वर्ष स्वातंत्र पचहत्तर वर्ष नम तालूका कर्नाटक नम तालूका नेबाट नम आने कर्नाटक आने महाराष्ट्र वो कड़े तालूका शेवट तालूका नम मतदार संघ विकास डेवलपमेंट पंचहत्तर वर्ष कायम कुड़ी क्षेत्र नमल कमी कड़ी निरावरी क्षेत्र अड़क वर्ष नमीन प्रोजेक्ट आगे नोड़ी अंदर यशा सेंशन योजना मेगा एक्सप्रेस वाटर रिसोर्स डेवलपमेंट डब्ल्यू आर डी डिपार्टमेंट वाटर रिसोर्स जल संधारण नमल जल संपद जल संधारण एर खाते जवल पास लक्ष एकर जमीन नीरावरी क्षेत्र महाराष्ट्र साध्य नमल इलेक्शन पचहत्तर वर्ष बंद मुद्दे वर्ष मुद्दे वर्ष इष्टे बंद शब्द को नम नेता नम पार्टी नम सरकार पंचहत्तर वर्ष नम तालूका नमी अक्कलकोट विधान चुनाव क्षेत्र नम जन नम रू आशा आकांक्षा अपेक्षा पूरे माँ कल नम सरकार रस्ते तंदी रस्ते वो सर नमू उपजिला हास्प दौड़ हास्पिटल हंड्रेड बेडेड हास्पिटल वन नूर करोड़ रूपये सैंक्षन नम स्वामी समर्थन भूमि अक्कलकोट इडी राज्यद देश लाखों गटली भावी दर्शन बढ़ता है सेवा आगे तंदर आगे कष्ट आगे रस्ती बीज पोट इला सुविधा पचहत्तर वर्ष बैकलॉग कड़ी कल्स नम सरग यह राजकीय रंग में तमें मार्गदर्शक निम्बर राजकीय गुर यार भावस्ती नम मार्गदर्शक माननीय माजी मुख्यमंत्री मुख्यमंत्री सरग इडी विश्वदे भारत अत्यंत दोड्ड प्रजाप्रभुत्व राष्ट्र
ಮತ್ತೆ ಈಗಿನ ಒಂದು ರಾಜಕೀಯ ವ್ಯವಸ್ಥೆಯನ್ನು ನೋಡಿದಾಗ ಹಿಂದಿನ ರಾಜಕೀಯಕ್ಕೂ ಈಗಿನ ರಾಜಕೀಯಕ್ಕೂ ಒಂದು ಅಜಗಜಾಂತರ ವ್ಯತ್ಯಾಸವನ್ನು ನಾವು ನೋಡ್ತೀವಿ. ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಒಂದು ಅಭಿವೃದ್ಧಿ ಆಧಾರಿತ ರಾಜಕಾರಣ ತತ್ವ ಸಿದ್ಧಾಂತದ ರಾಜಕಾರಣ ಆಗಬೇಕು. ಆದರೆ ಈಗಿನ ಒಂದು ರಾಜಕೀಯ ವ್ಯವಸ್ಥೆ ಬಂಡವಾಳ ಹಾಕಿ ಬಂಡವಾಳ ತೆಗೆಯುವಂಥ ಒಂದು ವ್ಯವಸ್ಥೆಗೆ ರಾಜಕಾರಣ ಬಂದುಬಿಟ್ಟಿದೆ ಅನ್ನೋದು ಸಾಮಾನ್ಯ ಜನರ ಸಾರ್ವಜನಿಕರ ಒಂದು ಕೊರಗು. ಇದರ ಬಗ್ಗೆ ತಮ್ಮ ಅಭಿಪ್ರಾಯ ಏನಿದೆ ಸರ್? ಭಾರತೀಯ ಜನತಾ ಪಾರ್ಟಿ ಒಂದು ರಾಜಕಾರಣ ಮಾಡ್ತೀವಿ, ನೋಡಿ ನೇಷನ್ ಫಸ್ಟ್, ಎನ್ ಪಾರ್ಟಿ ಲಾಸ್ಟ್ ಮೀ ತತ್ವ ಸಿದ್ಧಾಂತ ನಮ್ಮದು ಇಟ್ಟು ದೊಡ್ಡ ಡೆಮೋಕ್ರೆಸಿ. ನಮ್ಮ ಪಾರ್ಟಿ ಒಂದು ಪ್ರಿನ್ಸಿಪಲ್ ಒಂದು ಅಜೆಂಡಾ ಇಟ್ಟು ಕೆಲಸ ಮಾಡ್ತೀವಿ. ಮೋದಿ ಸಾಹೇಬ್ರು ನೋಡಿದ್ವಿ, ಮೋದಿ ಸಾಹೇಬ್ ಥರ್ಡ್ ಟರ್ಮ್ ಶುರು ಆಯಿತು. ನಮ್ಮ ಫರೋಣಿ ಸರ್ ಮೊದಲಿನ 5 ವರ್ಷ ಆಯಿತು, ಈಗಿನ ಟರ್ಮ್ ನಮ್ಮ ಎಲ್ಲ ಶಿಂದೆ ಸರ್ ಫರೋಣಿ ಸರ್ ನಮ್ಮದು ಮೋದಿ ಸಾಹೇಬ್ ಟರ್ಮ್ ಬಗ್ಗೆ ಫರೋಣಿ ಸರ್ ಬಂದು ಯಾವಾಗ ಸ್ಕ್ಯಾಮ್ ಚರ್ಚೆ ಇಲ್ಲ ಅಪೋಸಿಷನ್ ಏನು ಪಾಲಿಟಿಕ್ಸ್ ನಡೆದಿದೆ ಈಗ ಫಕ್ತ್ ಒನ್ ಆ್ಯಂಡ್ ಓನ್ಲಿ ಜಾತಿವಾದ, ಯಾವ ಜಾತಿಗೆ ಹ್ಯಾಂಗ್ ಬ್ಯಾಂಗ್ ಮಾಡೋದು, ಯಾವ ಧರ್ಮಕ್ಕೆ ಹ್ಯಾಂಗ್ ಮಾಡೋದು, ಫೇಕ್ ನೆಗೆಟಿವ್ ಮೇಲೆ ಇಲೆಕ್ಷನ್ ಗೆದ್ದದು. ಇದು ಒಂದೇ ಅದು, ಯಾವುದೇ ಅಭಿವೃದ್ಧಿ, ಯಾವುದೇ ವಿಕಾಸ ಕೆಲಸ, ಡೆವಲಪ್ಮೆಂಟ್ ಇದು ಅಜೆಂಡಾನೇ ಇಲ್ಲ. ಮೊದಲಿನ ಕಾಂಗ್ರೆಸ್ ಕಾಲದಲ್ಲಿ ನೀವು ನೋಡಿದ್ರಿ, ಅವ್ರ ಕಾಲದಲ್ಲಿ ನೋಡಿದ್ರಿ, ಒಂದು ಕಮರ್ಷಿಯಲ್ ಪಾಲಿಟಿಕ್ಸ್. ಇಷ್ಟು ನಾವು ದುಡ್ಡಾಗಿ ಹಾಕಿದ್ರು, ಇಷ್ಟು ಮಾಡಬೇಕು, ಇಷ್ಟು ಮಾಡಬೇಕು, ಇದು ಎಲ್ಲ ಕಡೆಗೆ ಇಟ್ಟು ಒಂದು ನಮ್ಮ ಮರಾಠಿದ ನಾವು ಅಂತ್ಯೋದಯ ಅಂದರೆ ಏಕದಮ್ ಸೇವಡ್ ಏಕದಮ್ ಸರ್ವಸಾಮಾನ್ಯ ಮನುಷ್ಯ, ಗರೀಬ್ ಮನುಷ್ಯ, ಪ್ರತಿಯೊಂದು ಮನುಷ್ಯನಿಗೆ ನ್ಯಾಯ ಸಿಗೋದು ಕೆಲಸ ನಮ್ಮ ಗೌರ್ಮೆಂಟ್ ಮಾಡೋದು. ನಮ್ಮ ಗೌರ್ಮೆಂಟ್ ಕಮರ್ಷಿಯಲ್ ಪಾಲಿಟಿಕ್ಸ್ ಹಿಂದೆ ಇಲ್ಲ. ಇಷ್ಟು ರಾಜಕೀಯ ಇತ್ತು, ಇಷ್ಟು ಇದು ಚುನಾವಣೆಗಳು ಯಾವಾಗ ಚುನಾವ್ ಕ್ಷೇತ್ರದಲ್ಲಿ ನಮ್ಮ ಎತ್ತರ ಪಾಲಿಟಿಕ್ಸ್ ಅಲ್ಲಿ ಒಂದು ಬಿ ಸ್ಕ್ಯಾಮ್ ಹೇಳಿದ್ರು, ಇದೊಂದು ಸ್ಕ್ಯಾಮ್ ಆಗಲ್ಲ. ಇದು ಅಪೋಸಿಷನ್ದವ್ರು ಬೇಂದು ಮಾತಾಡೋದು ಯಾವುದೇ ಸ್ಕಾಮ್ ಫೇಕ್ ನೆರೆಟಿವ್ ಸುಳ್ಳು ಹೇಳೋದು. ಇದು ಹಿಂಗದು, ನಿಮ್ಮ ಮುಸ್ಲಿಂ ಸಮಾಜವನ್ನು ದೇಶ ಬಿಡಿಸ್ತಾರೆ, ಸಂವಿಧಾನ ಬದಲಾವಣೆ ಮಾಡ್ತಾರೆ, ಹೀಗೆಲ್ಲ ಹೇಳಿ ವಿಕಾಸ ಮೇಲೆ ಮಾತಾಡಿದ್ವು, ಅಭಿವೃದ್ಧಿ ಮೇಲೆ ಮಾತಾಡಿದ್ವು, ಅದನ್ನು ನಾವೆಲ್ಲ ಹಿಂದೆ ಬಿಡಿದ್ವಿ ಅನ್ನೋ ತಂದು ಇತ್ತು. ಅದಕ್ಕೆ ಸಲುವಾಗಿ ಇವೆಲ್ಲ ಬಿಟ್ಟು ಫೇಕ್ ನೆರೆಟಿವ್ ನಡೆಸಿ ಇಲೆಕ್ಷನ್ ಗೆದ್ದು ಕಾಂಗ್ರೆಸ್ ಪಾಲಿಟಿಕ್ಸ್, ಕಮರ್ಷಿಯಲ್ ಪಾಲಿಟಿಕ್ಸ್ ಕಾಂಗ್ರೆಸ್ ನಡೆಸಿದ ಫೇಕ್ ನೆಗೆಟಿವ್ ಮೇಲೆ ಮಾಡಿದ್ರು, ಅಭಿವೃದ್ಧಿ ಮೇಲೆ ನಾವೇ ಮಾತಾಡ್ತು ಮುಸ್ತ ಮಾತಾಡಲ್ಲ. ನಮ್ಮ ನುಡಿ ಹೆಂಗ ನಾನು ಕೆಲಸ ಮಾಡ್ತೀನಿ. ಸರಿಗ ತಮ್ಮ ಒಂದು ಅಕ್ಕಲಕೋಟ್ ವಿಧಾನಸಭಾ ಮತಕ್ಷೇತ್ರದಲ್ಲಿ ನಾವು ಒಂದು ಜನಗಳಿಂದ ಮಾಹಿತಿಯನ್ನು ಪಡೆದ ಪ್ರಕಾರ ಮಾನ್ಯ ಸಚಿನ್ ಕಲ್ಯಾಣ್ ಸರ್ ಅಂದರೆ ತಾವು ಇಡೀ ಕ್ಷೇತ್ರದಾದ್ಯಂತ ಸರ್ವಾಂಗೀಣ ಅಭಿವೃದ್ಧಿಗೆ ಶ್ರಮಿಸಿದಿರಿ ಅನ್ನೋ ಮಾತನ್ನು ತಮ್ಮ ಕ್ಷೇತ್ರದ ಜನ ಹೇಳ್ತಾ ಇದ್ರು. ಈಗ ಮುಖ್ಯವಾಗಿ ಈಗ ಈ ಬಾರಿ ಒಂದು ಮುಖ್ಯ ಒಂದು ಏನು ಒಂದು ಅಜೆಂಡಾ ಇದೆ ಸರ್ ತಮಗೆ ಚುನಾವಣೆಯಲ್ಲಿ ಏನು ಅಜೆಂಡಾ ಇದೆ? ಅಭಿವೃದ್ಧಿನೇ ನಿಮ್ಮ ಕಡೆ ಕೈ ಹಿಡಿಬೋದು ಅಥವಾ ಬೇರೆ ಯಾವುದು ವಿಚಾರ ಇದೆ? ಈ ಚುನಾವಣೆ ನಂದು ಮೊದಲಿಂದ 5 ವರ್ಷ ಏನು ನಿಮ್ಗೆ ಹೇಳಿ ಸ್ವತಂತ್ರ ಸಿಕ್ಕು ನಡೆದು ಇವತ್ತಿಂದ ರಸ್ತೆ ಸರಿ ಇದ್ದಿಲ್ಲ, ನೀರಾವರಿ ಕ್ಷೇತ್ರ ಕಡಿಮೆ, ಕರೆಂಟ್ ಎಲ್ಲ ಕಮ್ಮಿ, ನಾವು ಲೈಟ್ ಅದು ಇದು ಸಮಸ್ಯೆ ಇದೆ, ಹೆಲ್ತ್ ಹಾಸ್ಪಿಟಲ್ಸ್ ಕಡಿಮೆ, ಬೇಸಿಕ್ ನೀಡ್ಸ್ ಏನಂತ ಹೇಳಿ ನಮ್ಮ ಮರಾಠಿ ನಮ್ಮ ಮೂಲಭೂತ ಕೆಲಸ ಈ 5 ವರ್ಷನ ಬೇಸಿಕ್ ನೀಡ್ಸ್ ಮೇಲೆ ಭಾಳ ಕೆಲಸ ಮಾಡಿದೆ. ಬರ 5 ವರ್ಷ ಸರಿ ಅರ್ಥವಿ ಈ ಮಹಾರಾಷ್ಟ್ರ ಒಂದು ಏನು ಡೆವಲಪ್ಡ್ ಕಾನ್ಸ್ಟಿಟ್ಯೂನ್ಸಿ ಅದು ಟಾಪ್ 10 ಮಹಾರಾಷ್ಟ್ರದ ಕಾನ್ಸ್ಟಿಟ್ಯೂನ್ಸಿ ಅದು ಇಬ್ಬ ಇಲ್ಲಿ ವಿಕಾಸದ ಅಭಿವೃದ್ಧಿ ಆಗೋದು ಕಾನ್ಸ್ಟಿಟ್ಯೂನ್ಸಿ ಅದ ಆ ಮಹಾರಾಷ್ಟ್ರದ ಅಂದರೆ ಟಾಪ್ 10 ಕಾನ್ಸ್ಟಿಟ್ಯೂನ್ಸಿ ಇದ್ದಾಗ ಅಕ್ಕಲ್ ಕೂಡ ತರಬೇಕು, ಇದು ನನ್ನ ಕನಸಿದೆ ಸ್ವಪ್ನ ಆ ದೃಷ್ಟಿಯಲ್ಲಿ ಕೆಲಸ ಮಾಡಿ. ಸರ್ ಈಗ ಈ ನಿಮ್ಮೆಲ್ಲ ಅಭಿವೃದ್ಧಿ ಕೆಲಸ ಕಾರ್ಯಗಳು ಮತ್ತು ಈಗ ನಿಮಗೆ ಒಂದು ಅಪಾರವಾದಂಥ ಒಂದು ಜನಬೆಂಬಲ ಇದನ್ನೆಲ್ಲ ಗಮನಿಸಿದಾಗ ಮಹಾರಾಷ್ಟ್ರ ರಾಜ್ಯದಿಂದ ಭಾರತೀಯ ಜನತಾ ಪಾರ್ಟಿ ಮತ್ತೆ ಮರಳಿ ನಿಮಗೆ ಟಿಕೆಟ್ ಸಿಗ್ಬೋದು ಅಂತ ಒಂದು ಹಂಬಲ ತಮಗೆ ಒಂದು ಅನಿಸಿಕೆ ತಮಗಿದೆ ಸರ್? ನಮ್ಮದು ಭಾರತೀಯ ಜನತಾ ಪಾರ್ಟಿ ಹಿಂಗದ ನಮ್ಮ ಟಿಕೆಟ್ ಏನು ನಿರ್ಣಯ ಅಂತ ಟಿಕೆಟ್ ಡಿಸಿಷನ್ ಏನಂತ ಸೆಂಟ್ರಲ್ ಪಾರ್ಲಿಮೆಂಟ್ರಿ ಬೋರ್ಡ್ ಎಟ ಇವತ್ತು ಡಿಕ್ಲೇರ್ ಆಗಬೇಕು ನಾಳೆ ಡಿಕ್ಲೇರ್ ಆಗೋದಿಲ್ಲ ಅಂತ ಅಂದರೆ ಎಷ್ಟು ಹೇಳಿದಾಗ ಇನ್ನೂ ಡಿಕ್ಲೇರ್ ಆಗೋದಿಲ್ಲ ಅಂತ ಇಡೀ ರಾಜ್ಯದಾಗ ಯಾರು ಟಿಕೆಟ್ ಕರ್ಕೊಂಡು ಇಡೀ ಮಹಾರಾಷ್ಟ್ರದಾಗ ಒಂದನ್ನು ಸಿಂಗಲ್ ಏನೋ ಟಿಕೆಟ್ ಅನೌನ್ಸ್ಮೆಂಟ್ ಆಗಿದೆ. ನನ್ನ ನೇತಾ ನನ್ನ ಪಾರ್ಟಿ ಎಲ್ಲರ ಮೇಲೊಂದು ಪ್ರಚಂಡ ಶ್ರದ್ಧ ಇದೆ. ನನ್ನ ನೇತಾ ನನ್ನ ಪಾರ್ಟಿ ಅವ್ರು ಯಾರು ಅದೇ ಸರಿ. ಈಗ ಕೊನೆಯದಾಗಿ ಈ ಚುನಾವಣೆ ಬರುವಂಥ ಚುನಾವಣೆ 2024 ನವೆಂಬರಲ್ಲಿ ನಡೆಯುವಂಥ ಚುನಾವಣೆ ವಿಚಾರವಾಗಿ
ತಮ್ಮ ವಿಧಾನಸಭಾ ಕ್ಷೇತ್ರದ ಎಲ್ಲ ಒಂದು ಮತದಾರ ಬಾಂಧವರಿಗೆ ನಮ್ಮ ಸೋಶಿಯಲ್ ಮೀಡಿಯಾದ ಮುಖಾಂತರ ಏನು ಒಂದು ಸಂದೇಶ ಅಥವಾ ಮನವಿಯನ್ನು ಕೊಡಲು ಬಯಸುತ್ತೀರಿ? ನಾನು ಒಂದೇ ಸಂದೇಶ ಕೊಡಲು ವಿಶೇಷತಾ ತಾಯಿದರಿಗೆ ಅಕ್ಕತಂದೆಯರಿಗೆ ಯುವ ಬಂಧುಗಳಿಗೆ ಯಾರು ಚುನಾವ ಕ್ಷೇತ್ರದ ಈ ಚುನಾವ ಕ್ಷೇತ್ರವನ್ನು ಎಲ್ಲ ಬರೋರು ರ್ಯಾಲಿ ಮಾಡೋರು ಪ್ರತಿಯೊಂದು ದರ್ಶನ ಮಾಡೋರು ಯಾರು ನಾನು ಇಷ್ಟೇ ಹೇಳ್ತೀನಲ್ಲ ಕೆಲವು ಮುಗ್ಧ ಹೇಳ್ತೀನಿ ಯಾವತ್ತೂ ಫೇಲ್ ಮಾಡಿದ್ದು ಬೆಳಿಬೇಕು ಅಭಿವೃದ್ಧಿ ಮೇಲೆ ಇದು ಎಲೆಕ್ಷನ್ ಆಗಿ ಈ ನಮ್ಮ ಚುನಾವ ಕ್ಷೇತ್ರದ ಅಭಿವೃದ್ಧಿ ಕೆಲಸ ಎಷ್ಟು ಮಾಡಿ ನಾ ಎಷ್ಟು ಮಾಡಿ ನನಗಿಂತ ಮೊದಲಿನವ್ರು ಎಷ್ಟು ಮಾಡಿ ಇದನ್ನು ಅಭ್ಯಾಸ ಮಾಡಿ ಮತ್ತು ಇಲೆಕ್ಷನ್ ದಿನ ಎಲ್ಲ ವೋಟಿಂಗ್ ಮಾಡಿ ವೋಟಿಂಗ್ ಪರ್ಸೆಂಟೇಜ್ ಹೆಚ್ಚಿಗೆ ಹೆಸರು ಓಡಿಸ್ಬೇಕು ಈ ದೇಶದ್ದು ಈ ರಾಜ್ಯದ್ದು ಈ ನಮ್ಮ ಚುನಾವ ಕ್ಷೇತ್ರದ ಅಭಿವೃದ್ಧಿಗಾಗಿ ಇಂಥೆಲ್ಲರಿಗೂ ಸಹಭಾಗಿ ಇರೋದು ಭಾಳ ಅವಶ್ಯಕ ನಾವು ಎಲ್ಲರೂ ಇವೆಲ್ಲ ಕೂಡಿ ಖಂಡಿತವಾಗಿ ಇಲೆಕ್ಷನ್ ತಪ್ಪಿಸ್ಬಾರ್ದು ಇಲೆಕ್ಷನ್ ವೋಟಿಂಗ್ ತಪ್ಪಿಸ್ಬಾರ್ದು ನಿಮ್ಗೆಲ್ಲರೂ ಇಟ್ಟು ದೊಡ್ಡ ಡೆಮೊಕ್ರೆಸಿ ನಿಮ್ಗೆಲ್ಲರಿಗೂ ಸಹಭಾಗಿಗಳಾಗಿ ಇದಿಷ್ಟೇ ಅಪೇಕ್ಷೆ. ಸರಿಗ ಮತ್ತೆ ರಾಜ್ಯದಲ್ಲಿ ಮಹಾರಾಷ್ಟ್ರ ರಾಜ್ಯದಲ್ಲಿ ಮಹಾಯುತಿ ಸರ್ಕಾರ ಬರ್ಬೋದು ಅಂತ ತಮ್ಗೆ ಅನ್ಸುತ್ತೆ ಸರ್? ಖಂಡಿತವಾಗಿ ಬರ್ಬೋದು. ಅದಕ್ಕೆ ಏನು ಮುಖ್ಯ ಕಾರಣ ಅಂತ ತಾವು ಹೇಳ್ಬೋದು? ಈ ಎರಡೂವರೆ ಪಕ್ಷನಾಗಿದೆ ನೀರಾವರಿ ಕ್ಷೇತ್ರ ಇಡೀ ಮಹಾರಾಷ್ಟ್ರ ನೀರಾವರಿ ಕ್ಷೇತ್ರಕ್ಕೆ ಓಡಿಸೋದು ನಮ್ಮಲ್ಲಿ ಲಾಡ್ಕಿ ಬೇಣದ ಯೋಜನೆ ತಂದು ಲಾಡ್ಕಿ ಬೇಣ ಯೋಜನೆ ಪ್ರತಿಯೊಂದು ತಾಯಿಗೆ ಅಕ್ಕ ತಂಗಿಯಾಗಿದೆ 1500 ರೂಪಾಯಿ ಕೊಡೋದು ಮಗು ನಮ್ಮ ಸರ್ಕಾರ ತಾಯಿದಾಗ ಅಕ್ಕ ತಂಗಿಯಾಗ ಅಂದ್ರೆ ಲಕ್ಷ್ಮೀ ಅದ ಮನೆ ಲಕ್ಷ್ಮಿ ತೊಂದರೆ ಆಗ್ಬಾರ್ದು ಕಷ್ಟ ಆಗ್ಬಾರ್ದು ಅಂತೇಳಿ ನಮ್ಮ ಸರ್ಕಾರ ಯೋಜನೆ ಮಾಡೋದು. ಇಡೀ ಮಹಾರಾಷ್ಟ್ರದ ಒಂದು ರೋಡ್ಗಳು ರೋಡ್ಗಳು ಸರಿಯಾಗಿ ಚೆನ್ನಾಗಿ ನಿಮ್ಗೆ ರೋಡ್ ಎಲ್ಲ ಕಡೆ ಕಾಣಿಸ್ತಾರೆ. ಇದು ಮಾಡೋಕ್ಕೆ ಹೆಲ್ತ್ ಹಾಸ್ಪಿಟಲಿಗೆ ಮಾಡೋದು ಇದು ಇಷ್ಟೆಲ್ಲ ಮಾಡೋದು ನಮ್ಮ 5 ವರ್ಷದ ಕರೆಂಟ್ ಬಿಲ್ ಲೈಟ್ ಬಿಲ್ ಇವು ಮಾಪಾದು 1 ರೂಪಾಯಿದಾಗೆ ಪಿ ಕ್ಯೂ ಮಾಡ್ಕೊಡು. ಇದು ಮಹಾರಾಷ್ಟ್ರದಾಗೆ 1 ರೂಪಾಯಿದಾಗ ಶೆಟ್ಟರಿಗಳಿ ರೈತರಿಗೆ ಪಿ ಕ್ಯೂ ಮಾ ಪಿ ಕ್ಯೂ ಮಾ ಅಂತ ಕ್ರಾಪ್ ಇನ್ಶೂರೆನ್ಸ್ ಕೊಡೋದು ಕೆಲಸ ನಮ್ಮ ಸರ್ಕಾರ ಮಾಡೋದು. ಹೀಗೆ ಬಹಳ ತುಂಬ ಪ್ಲಾಟ್ಫಾರ್ಮ್ ಎಲ್ಲ ಗೌರ್ಮೆಂಟ್ ಕೆಲಸ ಮಾಡೋದು ಬರೋ ಕಾರಣದಾಗ ನಿಶ್ಚಿತವಾಗಿ ಖಂಡಿತವಾಗಿ ನಮ್ಮ ಮಹಾಯುತಿ ಶಾಸಕರ ನಮ್ಮ ಮಹಾಯುತಿ ನೇತೃತ್ವ ಪಟವಣಿ ಸಾಹೇಬ್ ಎಲ್ಲ ಶಿಂದೆ ಸಾಹೇಬ್ ಅಜಿತ್ ದಾದಾ ಈ 3 ಮಂದಿ ನಮ್ಮ ಶಿಕ್ಷಣ ನೇತೃತ್ವ ಇವ್ರ ನೇತೃತ್ವದಲ್ಲಿ ನಾವು ಖಂಡಿತವಾಗಿ ಮಹಾಯುತಿ ಸರ್ಕಾರಿ ಮಾಡ್ತೀವಿ. ಸರ್ ಈಗ ಅಕ್ಕಲಕೋಟ್ ವಿಧಾನಸಭಾದ ಬಗ್ಗೆ ಮಾತನಾಡೋದಾದರೆ ಇಲ್ಲಿ ಕಾಂಗ್ರೆಸ್ ವರ್ಸಸ್ ಬಿಜೆಪಿ ನೇರ ನೇರ ಫೈಟ್ ಆಗ್ಬೋದು ಅಥವಾ ಯಾವ ರೀತಿ ಆಗ್ಬೋದು ಟ್ರಯಾಂಗಲ್ ಆಗ್ಬೋದು ಅಥವಾ ನೇರ ನೇರ ಸ್ಪರ್ಧೆ ಆಗ್ಬೋದು? ನಮ್ಮಲ್ಲಿ ಪರಂಪರೆ ನಮ್ಮ ಅಕ್ಕಲಕೋಟದಾಗ ನೇರ ನೇರನೇ ಫೈಟ್ ಆಗ ಸಿಂಗಲ್ ಫೈಟ್ ಸಿಂಗಲ್ ಟ್ರಯಾಂಗುಲರ್ ಫೈಟ್ ಇವತ್ತಿಂದ ಆಗೋದಿಲ್ಲ. ಆದರೂ ಭೀ ನಮ್ಮಲ್ಲಿ ಎರಡೇ ಪಾರ್ಟಿ ಇರ್ತಾರೆ ನಮ್ಮ ಫೈಟ್ ಅಂತ ಮತ್ತು ಹೋದ ಇಲೆಕ್ಷನ್ ನೇರ ಅಬೌಟ್ 40,000 ನಮ್ಗೆ ಲೀಡ್ ಸಲ್ಲಿದೆ ಅದಕ್ಕೆ ಹೆಚ್ಚಿಗೆ ಲೀಡ್ ಈ ಸಲ ಕಂಡುಬರೋದು ಅಂತ ಹೇಳ್ತಾರೆ ಅದಕ್ಕೆ ಕಂಬ ಆಗೋದು ಇದನ್ನೆಲ್ಲ. ಸರ್ ಈಗ ನೀವು ಭಾರತೀಯ ಜನತಾ ಪಾರ್ಟಿ ಸೋಲಾಪುರ ಜಿಲ್ಲೆ ಅಧ್ಯಕ್ಷರು ಕೂಡ ಆಗಿದ್ರಿ, ಕೇವಲ ನಿಮ್ಮ ಒಂದು ವಿಧಾನಸಭಾ ಕ್ಷೇತ್ರವನ್ನು ಫೋಕಸ್ ಮಾಡದೆ ಎಂಟೈರ್ಡ್ ಜಿಲ್ಲೆಯಲ್ಲಿ ಭಾರತೀಯ ಜನತಾ ಪಾರ್ಟಿ ನಾಯಕರುಗಳನ್ನು ಗೆಲ್ಲಿಸುವಂಥ ನಿಟ್ಟಿನಲ್ಲಿ ಯಾವ ರೀತಿ ಪ್ರಯತ್ನಗಳು ಮಾಡಬೇಕು ಅಂತ ತಮ್ಮ ವಿಚಾರಧಾರೆ? ಖಂಡಿತವಾಗಿ ಪ್ರಯತ್ನ ಮಾಡಬೇಕು. ನನ್ನ ಕಾನ್ಸ್ಟಿಟ್ಯೂನ್ಸಿ ನನ್ನ ಚುನಾವ್ ಕ್ಷೇತ್ರದ ಒಂದು ಕೆಲಸ ಮಾಡೋದೇ ಮಾಡಬೇಕು ಇದೆಲ್ಲ ಮಾಡೋದು ಜಿಲ್ಲಾ ಅಧ್ಯಕ್ಷತೆ ದಾಯಿತ್ವ ನಮ್ಮೆಲ್ಲ ಅದು ಸಹ ಜಿಲ್ಲಾದಂದ್ರೆ ಭೀ ಭಾರತೀಯ ಜನತಾ ಪಾರ್ಟಿ ಎಲ್ಲ ಕಡೆ ಒಂದು ದೊಡ್ಡ ಮನುಷ್ಯನಲ್ಲಿ ಹಾಗೆ ಇಲೆಕ್ಷನ್ ಕಂಡಿಸ್ಬೇಕು. ಖಂಡಿತ ಸರ್, ಇಷ್ಟೊತ್ತು ತಮ್ಮ ಒಂದು ರಾಜಕೀಯ ಅನುಭವ, ಸಮಾಜ ಸೇವೆ, ಅಭಿವೃದ್ಧಿ ಕೆಲಸಗಳು, ಹಾಗೆ ಮುಂದೆ ಬರುವಂತಹ ವಿಧಾನಸಭೆ ಚುನಾವಣೆ ಕುರಿತು ನಮ್ಮ ಹಾಗೂ ನಮ್ಮ ವೀಕ್ಷಕರಿಗೆ ಹಂಚಿಕೊಂಡಿದ್ದಕ್ಕೆ ತಮಗೆ ಧನ್ಯವಾದಗಳು ಸರ್. ಕೊನೆಯದಾಗಿ ತಮ್ಮ ವಿಧಾನಸಭಾ ಕ್ಷೇತ್ರದಲ್ಲಿ ಕನ್ನಡ ಮತ್ತು ಮರಾಠಿ ಭಾಷೆ ಬರುವಂತಹ ಎಲ್ಲ ಒಂದು ಅಣ್ಣ ತಮ್ಮಂದಿರು ಅಕ್ಕನ ತಂಗಿಯರು ಇರುವುದರಿಂದ ಮರಾಠಿಯಲ್ಲಿ ಕೊನೆಯದಾಗಿ ಏನು ವಿನಂತಿ ಮಾಡ್ಕೊಳ್ತೀರಿ ಸರ್ ತಮ್ಮ ಮತದಾರರಿಗೆ? ಮರಾಠಿ ಅಕ್ಕಲಕೋಟ ವಿಧಾನಸಭೆ ತಮಾಮ್ ಜನತಾ ಹೀ ನಿವಡೂ ಹೀ ವಿಕಾಸ ಚಮದವರ್ಷ ನಿವಡೂ ಮತದಾನ ಕರೆದ ಸ್ಥಾನ ಆಪಣ ಯಾ 5 ವರ್ಷ ಪೂರ್ವ ಮಲ ಜಮಾ ಆಶೀರ್ವಾದ ಇಲ್ಲ ತ್ಯಾ ವೇಳೆಯೇ ತ್ಯಾ ನಂತರ ಮತದಾರ ಸಂಘದ ಕಾಯ ಕಾಯ ಬದಲು ಝಾಲೆ ಕಾಯ ಕಾಯ ಬದಲು ವಹಾಯ ಲಾಗಲೆ ಹ್ಯಾ 5 ವರ್ಷಮಧ್ಯೆ ಮಾಗಿಲ್ 75 ವರ್ಷಮಧ್ಯೆ ಜೊ ಬ್ಯಾಕ್ಲಾಗ್ ಜೊ ವಿಕಾಸದ ಅನುಶೇಷ ಆಪಲ್ಯಾ ಶಿಲ್ಲಕ್ ಹೋತಾ ತೋ ಅತ್ತ ಆಪಣ ಬರೂ ನೇತು ಇತ್ತಾ ವಿರೋಧಕನೇ ಕುಟುಂಬದಲ್ಲಿ ಆಪಣ ಜಮಾ ಜಮಾ ಆಪಲ್ಯಾ ಕಡೆ ಇತ್ತಿಲ್ಲ ಅದು ಸಮೀಕ್ಷೆ ಅಂತ ಆಪಣ ಆಪಲ್ಲ ಜರ ವಿಚಾರ ಹ್ಯಾ 5 ವರ್ಷಾಚಿ ಕಾಮಗಿರಿ ಕುಟುಂಬದಲ್ಲಿ 75 ವರ್ಷದಲ್ಲಿ ಅನುಶೇಷ ಬರೂ ಕಡೆಸಾಗಿ ಉಪಯೋಗಿ ಮಾಡಿ ಆಯ್ತು ಯಾ ಸಗಳ್ಯಾದ ವಿಚಾರ ಕುಟುಂಬ ಈ ಫೇಕ್ ನೆಗೆಟಿವ್ ನ ಚಾಲೋತ
विकासाच्या मुद्द्यावर आपण सगळ्यांनी एकत्र येऊ द्या. त्या राज्याचे आमचे नेते फडणवीस साहेब असतील, एकनाथ शिंदे साहेब, अजितदादा असतील, आमचं देशाचं नेतृत्व, आमचं सगळ्यांचं त्यांच्या नेतृत्वाखाली आम्ही करतो, ते नरेंद्र मोदी साहेब, त्या सगळ्यांच्या नेतृत्वावर शास्त्रीय आपण भारतीय जनता पार्टी माहितीच्या आमच्या सगळ्या कार्यकर्त्या बघायला घेणे, आमच्या सोबत राहून आम्हाला आशीर्वाद द्यावे. ತಾವು ನೋಡಿದ್ರಲ್ಲ ವೀಕ್ಷಕರೇ, ಮಾನನೀಯ ಅಕ್ಕಲಕೋಟ್ ವಿಧಾನಸಭಾ ಕ್ಷೇತ್ರದ ಜನಪ್ರಿಯ ಶಾಸಕರು ಸನ್ಮಾನ್ಯ ಶ್ರೀ ಸಚಿನ್ ದಾದಾ ಕಲ್ಯಾಣ ಶೆಟ್ಟಿ, ಅಭಿವೃದ್ಧಿ ಆಧಾರದ ಮೇಲೆ ಚುನಾವಣೆ ಆಗಲಿ ಅನ್ನೋ ಮಾತನ್ನ ಇಡೀ ಕ್ಷೇತ್ರದ ಜನತೆಗೆ ಸಂದೇಶವನ್ನು ಕೊಟ್ಟಿದ್ದಾರೆ. ಅವ್ರ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿಗಾಗಿ ಹಿಂದೆ ಲಾಗಿನ್ ಆಗಿ www.politicians.in.india.com. ಜೈ ಹಿಂದ್, ಜೈ ಮಹಾರಾಷ್ಟ್ರ.